ಪ್ರಸಾದ ನಿಯೋಗ ಇರುತ್ತೆ. ದಯವಿಟ್ಟು ಸಾಧಾರಣವಾಗಿ ಎಲ್ಲ ತಗೊಂಡು ಎಲ್ಲ ನಮಸ್ಕಾರ ಮಾಡ್ಕೊಳ್ಳೋಣ. நடமாடில் அணிந்தவை ஜெயந்தி அணிந்தவை ஜெயந்தி மாலை துலங்க தாயோனை வாரன்னை வாழ்த்திறன் தண்டங்கள் தாயோனை வாரன்னை தாயனோ ஆனந்த ஸ்ரீ கிருஷ்ணா கிருஷ்ணா நீ வேதமாச்சேதோ அவரு ಈಗಿನ ಕಲಿಯುಗದ ದೇವರು ಇಡೀ ವಿಶ್ವದಲ್ಲೇ ನಾವು ಇವತ್ತು ನೋಡ್ತಾ ಇದ್ದೀವಿ. ವಿಶ್ವದಲ್ಲೇ ಆರನೆಯವರು ಸ್ವಾಮಿಗಳಾದಂತಹ ಅವರು ಸೇವೆ ಮಾಡ್ತಾ ಇರುವಂಥದ್ದು ಆ ದೇವ ಶಕ್ತಿನೇ ಅವರು ಇವತ್ತು ಆರೋಗ್ಯ ಚೇತರಿಂದ ಪಡೆದಲ್ಲಿದ್ದಾರೆ. ಅವರಿಗೆ ಎಲ್ಲರೂ ನಮ್ಮೆಲ್ಲರ ಪರವಾಗಿ ಅವರ ಆರೋಗ್ಯವನ್ನು ಕೊಟ್ಟು ನಾವು ಮುಂದೆ ಹೇಳ್ತಾ ದಿನನೂ ಹೇಳ್ತಾ ಇರೋದು ಅನ್ನೋದೇ ನಮ್ದೆಲ್ಲ ಹೋರಾಟ ಇದೆ. ಅದರಿಂದ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಶೀಘ್ರದಲ್ಲೇ ಘೋಷಣೆ ಮಾಡಿದೆ ಅಂತ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೀವಿ. ಎಲ್ಲ ಸದಸ್ಯರುಗಳು ಇವತ್ತು ಅವರಿಗೆ ಅದೇ ನಮ್ಮೆಲ್ಲ ಒಕ್ಕಲುಗಳಿಂದ ಅವರಿಗೆ ಇವತ್ತು ಅಭಿಷೇಕ. ಸ್ನೇಹಿತರೆ, ಬಹುಶಃ ದೇವರು ಅಂತೇಳಿ ಅವರು ವಿಶ್ವವಿಖ್ಯಾತಿಯನ್ನು ಪಡೆದಿದ್ದರು. ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಜಾತಿ ಭೇದವಿಲ್ಲದೆ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ. ಆಶ್ಚರ್ಯ ಇರ್ತಕ್ಕಂಥದ್ದು ನಾವು ಈಗ ಸರ್ಕಾರಕ್ಕೆ ಬಹುಶಃ ಕಳೆದ 2-3 ವರ್ಷಗಳಿಂದಲೂ ಒತ್ತಾಯ ಮಾಡ್ತಾ ಇದ್ದಾರೆ. ಎಲ್ಲ ಕಳೆದ ಸಾರಿ ಶಾಸನಸಭೆಯಲ್ಲೂ ಹೇಳಿದ್ರು, ನಮ್ಮನ್ನು ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಯವರು ನೋಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯಿತು. ನಮ್ಮ ಪತ್ರಿಕೆಯಲ್ಲಿ ಓದಕ್ಕೂ ಮೊದಲೇ ಘೋಷಣೆ ಮಾಡಿದ್ರೆ ಬಹುಶಃ ಅತ್ಯಂತ ನಮ್ಮ ಸರ್ಕಾರಕ್ಕೂ ಗೌರವ ಬರುತ್ತದೆ. ವಿಶ್ವದಲ್ಲೇ ಇವತ್ತು ದಾಖಲೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ನಡೆದಾಡುವ ದೇವರು ಶ್ರೀಮಾನ್ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮೀಜಿಯವರು. ಬಹುಶಃ ನಾನು ಅಲ್ಲೇ ವಿದ್ಯಾರ್ಥಿಯಾಗಿದ್ದೆ, ಪಿ ವಿ ಸಿ ನಗರದ ಓದಿದ್ದು. ನಾನು ಕಂಡಂಥ ಪೂಜ್ಯರಲ್ಲಿ ಅತ್ಯಂತ ಪೂಜ್ಯರು ಅಂದರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು. ಬಹುಶಃ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಜಾತಿ ಭೇದವಿಲ್ಲದೆ ಅನ್ನದಾತರಾಗಿ ದಾಸೋಹವನ್ನು ಮಾಡ್ಕೊಂಡು ಬರ್ತಾ ಮತ್ತು ಗೊತ್ತೈತೆ. ಆದರೆ ಅವರ ಆರೋಗ್ಯ ಸ್ಥಿತಿ ಕ್ಷೀಣಿಸ್ತಾ ಇದ್ದರೂ ಸಹ ಇವಾಗ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಅದು ಅವರು ಯಾವ ರೀತಿ ಬದುಕಿದ್ದಾರೆ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ನಿನ್ನೆಯಿಂದ ಉಸಿರಾಟ, ಕೃತಕ ಉಸಿರಾಟವನ್ನು ತೆಗೆದಿದ್ದಾರೆ, ಅವರೇ ಉಸಿರಾಡತಕ್ಕಂಥ ಶಕ್ತಿಯಾಗಿದೆ. ಬಹುಶಃ ಅವ್ರು ಹೋಗ್ತಾರೆ ಅನ್ನೋ ಉದ್ದೇಶಕ್ಕೆ ಏನೋ ಎಲ್ಲರೂ ಬರೋದಕ್ಕೆ ಇವತ್ತು ಎಲಿಪ್ಯಾಡು ಪ್ರತಿಯೊಂದು ಮಾಡಿದ್ರು. ಆದರೆ ಬೆಳಗ್ಗೆ ಟಿ ವಿಲಿ ಬರ್ತಾ ಇದೆ ಅವರೇ ಉಸಿರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಇಚ್ಛಾಮರಣಿ ಆಗ್ತಾರೆ ಬಹುಶಃ ಅಂತಕ್ಕಂಥದ್ದನ್ನು ಅನೇಕ ಜಗದ್ಗುರುಗಳು ಇವತ್ತು ನಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಬಹುಶಃ ಈಗ ಅವ್ರಿಗೇನೆ 113-114 ವರ್ಷ ತುಂಬಿದ್ದಾರೆ, ಅವರು ಇನ್ನೂ ಹೆಚ್ಚು ಕಾಲ ಬಾಳಲಿ ಅಂತೇಳಿ ನಾವು ಎಲ್ಲ ಅವರ ಅಭಿಮಾನಿಗಳು ಇವತ್ತು ಪೂಜೆಯನ್ನು ಮಾಡಿ ಇಲ್ಲಿ ವೇಣುಗೋಪಾಲ ಸ್ವಾಮಿ ಮುಂದೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ. ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತು ಭಾರತ ದೇಶದ ಪ್ರಧಾನಮಂತ್ರಿಗಳನ್ನು ರಾಷ್ಟ್ರಪತಿಯವರು ಇವತ್ತು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ಪತ್ರಿಕೆಗಳಿಗೆ ನಾವು ಓದ್ದು. ಆದರೆ ಅವ್ರು ಬಂದಕ್ಕೂ ಮೊದಲೇ ಅಲ್ಲಿ ಇಳಿದು ಅವರ ದರ್ಶನ ಮಾಡೋಕ್ಕೂ ಮೊದಲೇ ಅಟ್ಲೀಸ್ಟ್ ಭಾರತ ರತ್ನವನ್ನು ಅವರು ಘೋಷಣೆ ಮಾಡಲಿ, ಮಾಡುವ ಮೂಲಕ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಒಂದು ಕೀರ್ತಿ ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ತಾವು ನನ್ನ ಹೆಸರು ತಾಯಿರ್ ವಿಟ್ಲ ಮೂರ್ತಿ, ಕನ್ನಡ ಚಳವಳಿ ನಾಯಕರು, ಮೈಸೂರು.